हाय फ्रेंड्स, वेलकम टू माय चैनल। फ्रेंड्स, इवत्तिन वीडियो दली तुम्बा अंद्रे तुम्बा ईजी आगी माडुवंत ओंदु बिजनेस बग्गे निमगे इवत्तु तिळिसिकोड्तीनि। सो फ्रेंड्स, नीवु ई बिजनेस अन्नु स्टार्ट माडिद्रे तुम्बा हेच्चु प्रॉफिट अन्नु पड्कोळ्ळबहुदु। याके अंत हेळिद्रे फ्रेंड्स, ई बिजनेस गे अष्टोंदु डिमांड इदे। सो हागागि फ्रेंड्स, नीवु ई बिजनेस निंद तुम्बा हेच्चु प्रॉफिट अन्नु पड्कोळ्ळबहुदु। सो फ्रेंड्स, हागाद्रे आ बिजनेस यावुदु अंत योचने माड्तिद्दीरा? सो इवत्तु नानु निमगे तिळिसिकोडुवंत बिजनेस यावुदु अंत हेळिद्रे फ्रेंड्स, इल्लि नोड्ता इद्दीरा अल्वा, इदु एनु अंत हेळिद्रे इदु रूट्स। अंद्रे फ्रेंड्स, ई रूट्स एनु अंत हेळिद्रे नोडबहुदु फ्रेंड्स, इदु प्रपंच व्याप्तियल्ले इदर सेल्स इवाग तुंबा हेच्चागिदे। प्रति वर्षानू कूड इदु हेच्चागतने होगुत्ते। सो फ्रेंड्स, निमगे बेकु अंत हेळिद्रे नीवु गूगल नल्लि सर्च माडिद्रे निमगे गोत्तागुत्ते। सो फ्रेंड्स, इदु एनु अंत हेळिद्रे अश्वगंधि रूट्स अंत हेळि। सो ई अश्वगंध रूट्स अन्नोदु इदरिंद फ्रेंड्स निमगे हेल्त बेनिफिट्स तुंबा हेच्चागुत्ते। अंद्रे फ्रेंड्स, इदरल्लि हेल्त बेनिफिट्स तुंबा हेच्चिदे। सो ई अश्वगंध रूट्स अन्न पौडर माडि ई पौडर अन्न चूर्ण रीतियल्लि तगोळ्तारे। सो हीगेने बेरे बेरे रीतियल्लि तगोळ्तारे। सो फ्रेंड्स, अवरु याव रीतियल्लि तगोळ्तारे अन्नोदन्न नावु पक्कदल्लि इट्कोळ्ळोण, अदु नमगे बेकागिल्ल। सो फ्रेंड्स, नमगे इल्लि बेकागिरोदु बिजनेस कॉन्सेप्ट आगिरोद्रिंद ई रूट्स अन्नोदु नमगे एष्टक्के सिगुत्ते, इदर रेट एष्टिरुत्ते अन्नोदन्न इवाग नावु नोडोण। सो फ्रेंड्स, ई रूट्स नमगे 1 केजि ನಿಮಗೆ 240 ರೂಪಾಯಿಗೆ ಸಿಗುತ್ತೆ ಫ್ರೆಂಡ್ಸ್। ನೀವು ದೊಡ್ಡ ಮೊತ್ತದಲ್ಲಿ ಹೋಲ್ಸೇಲ್ ಆಗಿ ತಗೊಂಡಾಗ, ಅಂದ್ರೆ ಇವಾಗ ನೀವು ಇದರ ಪೌಡರ್ ಅನ್ನು ನೋಡೋದಾದ್ರೆ ಅಶ್ವಗಂಧ ಪೌಡರ್ ಏನಿದೆಯೋ ಅದು ಇವಾಗ ಫಾರ್ ಎಕ್ಸಾಂಪಲ್ ನೋಡಬಹುದು, ಎಲ್ಲರಿಗೂ ಗೊತ್ತಿರುವ ಹಾಗೆ ಫೇಮಸ್ ಆಗಿರುವಂತ ಪತಂಜಲಿ ಇದೆಯಲ್ವಾ? ಸೋ ಆ ಪತಂಜಲಿಯನ್ನ 100 ಗ್ರಾಂ ಎಷ್ಟಿದೆ ಅಂತ ನೋಡೋದಾದ್ರೆ 83 ರೂಪಾಯಿಗೆ ಸೇಲ್ ಮಾಡ್ತಾ ಇರ್ತಾರೆ। 100 ಗ್ರಾಂ ಗೆ 83 ರೂಪಾಯಿ, ಅಂದ್ರೆ ಕೆಜಿಗೆ ಎಷ್ಟಾಗುತ್ತೆ? 830 ರೂಪಾಯಿ ಆಗುತ್ತೆ 1 ಕೆಜಿಗೆ। ಸೋ ಅಷ್ಟೇ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ಯಾಕೆ ಅಷ್ಟಾಗುತ್ತೆ ಅಂತ ಹೇಳಿದ್ರೆ ಈ ಪತಂಜಲಿಗೆ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗಿದೆ, ಹಾಗಾಗಿ 830 ರೂಪಾಯಿ ಇದೆ। ಇತರೆ ಬೇರೆ ಬ್ರ್ಯಾಂಡ್ಸ್ ಗಳು ಇದಕ್ಕಿಂತ 100 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ। ಸೋ ಅಷ್ಟು ಕಾಸ್ಟ್ ಇರುವಂತದ್ದು ಕೂಡ ಇದೆ। ಸೋ ಫ್ರೆಂಡ್ಸ್, ನಮಗೆ ಎಷ್ಟಕ್ಕೆ ಸಿಗುತ್ತೆ ಈ ರೂಟ್ಸ್ 1 ಕೆಜಿ ಅಂತ ನೋಡೋದಾದ್ರೆ, ಈ ಅಶ್ವಗಂಧ ರೂಟ್ಸ್ ಅನ್ನೋದು ಕೇವಲ ನಮಗೆ 240 ರೂಪಾಯಿಗೆ ಸಿಗುತ್ತೆ। ಅದನ್ನ ಪೌಡರ್ ಮಾಡಿ ಮಾರ್ಕೆಟಿಂಗ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಹೇಳಿ ನೀವೇ ಒಂದ್ಸರಿ ಊಹಿಸ್ಕೊಳ್ಳಿ। ಸೋ ಫ್ರೆಂಡ್ಸ್, ನಿಮ್ಮಲ್ಲಿ ತುಂಬಾ ಜನರು ವಿಲೇಜ್ ಇಂದ ಈ ವಿಡಿಯೋವನ್ನ ನೋಡ್ತಾ ಇರೋರು ಇರ್ತಾರೆ। ವಿಲೇಜ್ ನಲ್ಲಿ ಯಾವುದಾದ್ರೂ ಒಂದು ಬಿಸ್ನೆಸ್ ಅನ್ನು ಮಾಡುವಂತ ಅವಕಾಶ ಸಿಗಬಹುದು ಅನ್ನೋ ಕಾರಣಕ್ಕಾಗಿ ಯಾವುದಾದ್ರೂ ಒಂದು ಹೊಸ ಬಿಸ್ನೆಸ್ ಇದ್ರೆ ಮಾಡೋಣ ಅಂತ ಹೇಳಿ ನೋಡ್ತಾ ಇರ್ತಾರೆ। ಸೋ ನೀಟಾಗಿ ನೀವು ಫ್ರೆಂಡ್ಸ್, ನೀವು ವಿಲೇಜಸ್ ನಲ್ಲಿ ಈ ಬೀಜಗಳನ್ನು ಬಿತ್ತಿ ಬೆಳೆಯಬಹುದು। ಇದು 6 ತಿಂಗಳ ಬೆಳೆ। ಸುಮಾರು 6 ತಿಂಗಳಲ್ಲಿ ನೀವು ಈ ಬೇರುಗಳನ್ನು ಸಹ, ಅಂದ್ರೆ ಈ ಬೇರುಗಳು ಇದೆ ಅಲ್ವಾ, ಈ ಬೇರುಗಳನ್ನು ಕೂಡ ನೀವು ಸೇಲ್ ಮಾಡ್ಕೊಳ್ಳಬಹುದು। ಹಾಗೇನೇ ಇದರ ಪೌಡರ್ ಅನ್ನು ಕೂಡ ನೀವು ಸೇಲ್ ಮಾಡಬಹುದು। ಇದೆಲ್ಲವನ್ನು ಕೂಡ ನೀವು ಇದರಲ್ಲಿ ಸೇಲ್ ಮಾಡಬಹುದು। ಸೋ ಫ್ರೆಂಡ್ಸ್, ಹಾಗಾಗಿ ನಿಮಗೆ ಈ ಬಿಸ್ನೆಸ್ ನಲ್ಲಿ ಲಕ್ಷದಲ್ಲಿ ಇದೆ ಪ್ರಾಫಿಟ್। ನೀವು ಒಂದು 3 ಎಕರೆಯಲ್ಲಿ ಆ ರೀತಿಯಲ್ಲಿ ಮಾಡ್ಕೊಂಡ್ರು ಕೂಡ ಈ ಬೀಜಗಳನ್ನು ಬಿತ್ತಿದ್ರೆ, ಇದು ನೀವು ಜಸ್ಟ್ ನೀವು ಮರಳಿನ ಕಪ್ಪು ಮಣ್ಣನ್ನು ಹೊಂದಿದ್ದೀರಾ ಅಲ್ವಾ, ಸೋ ಆ ರೀತಿಯ ಮಣ್ಣಾದ್ರೆ ಇದಕ್ಕೆ ತುಂಬಾ ಅನುಕೂಲ ಆಗುತ್ತೆ। ಹಾಗಾಗಿ ನೀವು ವಿಲೇಜಸ್ ನಲ್ಲಿ ಈಸಿಯಾಗಿ ನೀವು ಇದನ್ನ ಬೆಳಿಬಹುದು। 6 ತಿಂಗಳು ನೀವು ಕಣ್ಣು ಮುಚ್ಚಿಕೊಂಡು 3 ಎಕರೆಯಲ್ಲಿ ಇದನ್ನ ಬೆಳೆದ್ರೆ ಖಂಡಿತವಾಗಿ ನಿಮಗೆ ಒಂದು 6-7 ಲಕ್ಷ ರೂಪಾಯಿ ನೀವು ಈಸಿಯಾಗಿ ಇದಕ್ಕೆ ಇಟ್ಕೊಳ್ಬಹುದು। ನೀವು ಎಷ್ಟು ಎಕರೆಯಲ್ಲಿ ಮಾಡ್ತಿರೋ ಅಷ್ಟು ನೀವು ಇದಕ್ಕೆ ಅಂತೇಳಿ ಪಕ್ಕದಲ್ಲಿ ಇಟ್ಕೊಳ್ಬೇಕಾಗುತ್ತೆ। ನೆಕ್ಸ್ಟ್ ಇದು ಇನ್ನೊಂದು ಏನು ಅಂತ ಹೇಳಿದ್ರೆ, ಇದನ್ನ ಯಾರು ಪರ್ಚೇಸ್ ಮಾಡ್ಕೊಳ್ತಾರೆ, ಹಾಗೇನೆ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅನ್ನೋದನ್ನ ನೋಡೋದಾದ್ರೆ, ನೀವು ಮಧ್ಯಪ್ರದೇಶದ ನೀಮಚ್ ನಿಂದ, ಅಂದ್ರೆ ಫ್ರೆಂಡ್ಸ್ ಅಲ್ಲಿ ಮಾರ್ಕೆಟ್ ತುಂಬಾ ಒಳ್ಳೆ ಮಾರ್ಕೆಟ್ ಇದೆ, ನೀವು ಅಲ್ಲಿ ಅವರನ್ನ ಸಂಪರ್ಕಿಸಿದ್ರೆ ಸಾಕು, ಅವರು ಇದನ್ನ ತಗೊಳ್ತಾರೆ। ಸೋ ಫ್ರೆಂಡ್ಸ್, ನೀವು ಒಳ್ಳೆ ಕ್ವಾಲಿಟಿ ಇರುವಂತದನ್ನ ಅವರಿಗೆ ಕೊಟ್ರೆ ಅವರು ಖಂಡಿತವಾಗಿ ತಗೊಳ್ತಾರೆ। ಹಾಗೇನೆ ಫ್ರೆಂಡ್ಸ್, ನೀವು ವಿದೇಶಗಳಿಗೂ ಕೂಡ ಇದನ್ನ ರಫ್ತು ಮಾಡಬಹುದು। ಮಾರ್ಕೆಟಿಂಗ್ ಎಲ್ಲವೂ ಕೂಡ ಆ ಕಡೆಯಿಂದನೇ ಬರುವಂತದ್ದು, ಅಲ್ಲಿಂದನೇ ಸಿಗುವಂತದ್ದು। ನೆಕ್ಸ್ಟ್ ಫ್ರೆಂಡ್ಸ್, ನಿಮಗೆ ಇದು ಒಳ್ಳೆ ರೇಟ್ ಬರಬೇಕು ಅಂತ ಹೇಳಿದ್ರೆ, ಇದನ್ನ ನೀವು ನೆರಳಿನಲ್ಲಿ ಒಣಗಿಸುವಂತ ಒಂದು ಗೋಣಿ ಚೀಲ ಇರುತ್ತೆ ಅಲ್ವಾ, ನೀವು ಆ ರೀತಿಯ ಗೋಣಿ ಬ್ಯಾಗ್ಸ್ ನಲ್ಲಿ, ಗೋಣಿ ಬ್ಯಾಗ್ಸ್ ಅದರೊಳಗೆ ನೀವು ಹಾಕಿ ವಾಟರ್ ನಲ್ಲಿ ಇಟ್ಕೊಳ್ಬಹುದು। ಇದು ಯಾವಾಗ ಒಳ್ಳೆ ಮಾರ್ಕೆಟ್ ಇರುತ್ತೆ ಅಂದ್ರೆ ರೇಟ್ ಹೆಚ್ಚಾಗುತ್ತೆ ಅಲ್ವಾ, ಆ ಟೈಮ್ ನಲ್ಲಿ ಇದಕ್ಕೆ ತುಂಬಾ ಒಳ್ಳೆ ಮಾರ್ಕೆಟ್ ಇರುತ್ತೆ। ಸೊ ನೀವು ಅವಾಗ ಇದನ್ನ ಸೇಲ್ ಮಾಡ್ಕೊಳ್ಬಹುದು। ಸೊ ಅಲ್ಲಿವರೆಗೂ ನೀವು ವಾಟರ್ ನಲ್ಲಿ ಆ ರೀತಿಯಲ್ಲಿ ನೆನೆಸಿಡ್ಬಹುದು। ಸೊ ಫ್ರೆಂಡ್ಸ್, ಇದರಿಂದ ತುಂಬಾ ಅಂದ್ರೆ ತುಂಬಾ ಹೆಚ್ಚು ಬೆನಿಫಿಟ್ಸ್ ಇದೆ। ಸೊ ನೀಟಾಗಿ ನೀವು ಇದನ್ನ ಮಾಡ್ಕೊಂಡ್ರೆ ಒಳ್ಳೆ ಪ್ರಾಫಿಟ್ ಬರುತ್ತೆ ನಿಮಗೆ ಇದರಿಂದ। ಸೊ ಫ್ರೆಂಡ್ಸ್, ಇದು ತುಂಬಾ ಹೆಚ್ಚಾಗಿ ವಿದೇಶಗಳಿಗೆ ರಫ್ತು ಆಗ್ತಾ ಇರುತ್ತೆ।
ಇಂಡಿಯಾದಿಂದ. ಸೊ ಅಷ್ಟು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಪ್ರೆಸೆಂಟ್ ಆಗಿ. ಇದರ ಪ್ರಾಫಿಟ್ ಆಗಿರ್ಬೋದು, ಹಾಗೇನೆ ಮಾರ್ಕೆಟ್ ಆಗಿರ್ಬೋದು ಈ ಅಶ್ವಗಂಧ ಮೇಲೆ. ಸೊ ಫ್ರೆಂಡ್ಸ್, ನೀವು ಕೂಡ ಗೂಗಲ್ ನಲ್ಲಿ ಒಂದ್ಸರಿ ರಿಸರ್ಚ್ ಮಾಡಿ ನೆಕ್ಸ್ಟ್ ನೋಡ್ಬೋದು ಫ್ರೆಂಡ್ಸ್. ಅಶ್ವಗಂಧ ಬಿಸ್ನೆಸ್ ಇದೆಯಲ್ವಾ, ಇದು 100% ಆಗಿ ಪ್ರಾಫಿಟೇಬಲ್ ಬಿಸ್ನೆಸ್. ಸೊ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಬೇಡ. ಸೊ ಹಾಗಾಗಿ ಫ್ರೆಂಡ್ಸ್, ನೀವು ಕಣ್ಣು ಮುಚ್ಕೊಂಡು ನೀಟಾಗಿ ಪ್ಲಾನ್ ಮಾಡಿಕೊಂಡು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ವಿಲೇಜಸ್ ನವರಿಗೆ ಆದ್ರೆ ತುಂಬಾ ಈಸಿಯಾಗಿ ಈ ಬಿಸ್ನೆಸ್ ಅನ್ನ ಮಾಡಬಹುದು. ಸೊ ಫ್ರೆಂಡ್ಸ್, ನೀವು ಇದರ ಮೇಲೆ ಒಂದ್ಸರಿ ಗ್ರೌಂಡ್ ಸರ್ಚ್ ಮಾಡಿ ನಂತರ ನೀವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ಫ್ರೆಂಡ್ಸ್, ನೀವು ಇನ್ನು ಇದನ್ನ ಬೇರೆ ರೀತಿಯಲ್ಲಿ ಹೇಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ, ನೀವು ನಿಮ್ಮದಾದ ವೆಬ್ಸೈಟ್ ಮಾಡಿ SEO ಮಾಡ್ಕೊಂಡು ಗೂಗಲ್ ನಲ್ಲಿ ಬರೋ ತರ ಮಾಡ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ನ ಮಾಡಬಹುದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಪೇಜ್ ಗೆ ಜಾಯ್ನ್ ಆಗಿ ಬಿಸ್ನೆಸ್ ಅಪ್ಡೇಟ್ಸ್ ಗಳನ್ನ ಪ್ರತಿದಿನ ಪಡೆಯಿರಿ. ಓಕೆ ಫ್ರೆಂಡ್ಸ್, ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.